ಹಾಯ್, ನಾನು ಚೇತು. ಸ್ಟೂಡೆಂಟ್ಸ್ ಎಲ್ಲರಿಗೂ ಗುಡ್ ನ್ಯೂಸ್. ಎಲ್ ಕೆ ಜಿಯಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅವರಿಗೆ ಡೈಲಿ ಸುಮಾರು 2-3 ಗಂಟೆವರೆಗೂ ಕಣ್ಣುಗಳು ಅಲ್ಲಾಡಿಸ್ದಿರ ನೋಡ್ತಾ ಇರಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ ಟೀಚರ್ಸ್. ಸೊ ನಿಮಗೆ ಅರ್ಥ ಆಗಿರಬೇಕು ನಾನು ಯಾವ ಟಾಪಿಕ್ ಮಾತಾಡ್ತಾ ಇದ್ದೀನಿ ಅಂತ, ಆನ್ಲೈನ್ ಕ್ಲಾಸಸ್. ಸೊ ಈ ವಿಡಿಯೋದಲ್ಲಿ ಆನ್ಲೈನ್ ಕ್ಲಾಸಸ್ ಬ್ಯಾನ್ ಆಗೈತಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆನ್ಲೈನ್ ಕ್ಲಾಸು, ಕ್ಲಾಸಲ್ಲೇ ಅರ್ಥ ಆಗಲ್ಲ, ಅದರಲ್ಲೂ ಬೇರೆ ಈ ಆನ್ಲೈನ್ ಕ್ಲಾಸ್ ಅಂತ ಸ್ಟಾರ್ಟ್ ಮಾಡೋರೆ. ಎಲ್ ಕೆ ಜಿ ಮತ್ತು ಯು ಕೆ ಜಿಗೂ ಆನ್ಲೈನ್ ಕ್ಲಾಸ್ ಐತೆ ಅಂತ ಇವಾಗ ನಾನು ಕೇಳ್ತಾ ಇರೋದು. 8th, 9th, 10th ಮೊದಲಿಂದನೇ ಇರೋದೇನು ಆನ್ಲೈನ್ ಕ್ಲಾಸು. ಆದರೆ ಈ ಎಲ್ ಕೆ ಜಿಯಿಂದ 7th ಸ್ಟ್ಯಾಂಡರ್ಡ್ ಅವ್ರಿಗೆ ಇವಾಗಿಂದನೇ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡೋರೆ. ಆದರೆ ಈ ಎಲ್ ಕೆ ಜಿಯಿಂದ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅವರು ಡೈಲಿ ಸುಮಾರು 2-3 ಗಂಟೆವರೆಗೆ ಫೋನ್ ಮುಂದೇನೆ ಕೂತ್ಕೊಂಡು ಹಂಗೆ ಮಾಡಿದ್ದಾರೆ ಟೀಚರ್ಸು. ಪೇರೆಂಟ್ಸ್ ಎಲ್ಲ ಬೈತಿದ್ದಾರೆ ಟೀಚರ್ಸ್ಗೆ, ಇವಾಗಿಂದನೇ ಅವರಿಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಅವರ ಕಣ್ಣುಗಳು ಏನಾಗುತ್ತದೆ, ಅವರ ಬ್ರೈನ್ ಏನಾಗುತ್ತದೆ. ಮತ್ತು ಟೀಚರ್ಸ್ ಹೇಳ್ತಾರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ, ಈ ವಯಸ್ಸಿನಲ್ಲಿ ಫೋನ್ ಕೊಡಬೇಡಿ ಅಂತ. ಇವಾಗ ಟೀಚರ್ಸೇ ಪೇರೆಂಟ್ಸ್ಗೆ ಹೇಳ್ತಾ ಇದ್ದಾರೆ 2-3 ಗಂಟೆವರೆಗೂ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತದೆ, ಸ್ಟೂಡೆಂಟ್ ಕೈಯಲ್ಲಿ ಫೋನ್ ಇರಬೇಕು ಅಂತ. ಹಿಂಗಂತ ಪೇರೆಂಟ್ಸ್ ಎಲ್ಲ ಟೀಚರ್ಸ್ಗೆ ಬೈತಾ ಇದ್ದಾರೆ ಚೆನ್ನಾಗಿ. ಟೀಚರ್ಸ್ ಎಲ್ಲ ಅಂದ್ಕೊಂಡ್ಬಿಟ್ಟವ್ರೆ ಎಲ್ ಕೆ ಜಿಯಿಂದ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅವ್ರಿಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಟ್ರೆ ಪೋರ್ಷನ್ಸ್ ಎಲ್ಲ ಮುಗಿಯುತ್ತೆ ಅಂತ ಅಂದ್ಕೊಂಡ್ಬಿಟ್ಟವ್ರೆ. ಪೋರ್ಷನ್ಸ್ ಆಮೇಲೆ ಮುಗಿಲಿ. ಆದರೆ ಎಲ್ ಕೆ ಜಿ ಸ್ಟೂಡೆಂಟ್ ಅವನು 2-3 ಗಂಟೆವರೆಗೆ ಒಂದೇ ಫೋನಲ್ಲಿ ಒಂದೇ ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಏನಾಗುತ್ತೆ, ಅವ್ನ ಕಣ್ಣು ಕೆಟ್ಟೋಗಲ್ಲ. ಆ ಕಣ್ಣು ಕೆಟ್ಟೋಗ್ಬಿಟ್ರೆ ಒಂದು ಸಲ ರೆಡಿ ಮಾಡ್ಸೋಕ್ಕಾಗಲ್ಲ. ಹೋಗಲಿ, ರೆಡಿ ಮಾಡ್ಸೋಕ್ಕಾಗುತ್ತೆ ಅಂತ ಇಕ್ಕೊಲಿ. ಅದು ರಿಚ್ ಫ್ಯಾಮಿಲಿಯವ್ರು ರೆಡಿ ಮಾಡಿಸ್ತಾರೆ 2 ಲಕ್ಷ ಕೊಟ್ಬಿಟ್ಟು. ಆದರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಏನು ಮಾಡ್ತಾರೆ ಅಂತ ಗೌರ್ಮೆಂಟ್ ಹೇಳ್ತಾ ಇದ್ದಾರೆ, ಬೈತಾ ಇದ್ದಾರೆ ಚೆನ್ನಾಗಿ ಟೀಚರ್ಸ್ಗೆ. ಇವಾಗ ಗೌರ್ಮೆಂಟ್ ಹೇಳಿದ್ದಾರೆ ಎಲ್ ಕೆ ಜಿಯಿಂದ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅವರಿಗೆ ಗುಡ್ ನ್ಯೂಸ್, ಆನ್ಲೈನ್ ಕ್ಲಾಸಸ್ ಬ್ಯಾನ್ ಆಗಿದ್ದೆ. ಸೊ ಎಲ್ ಕೆ ಜಿಯಿಂದ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅವರಿಗೆ ಆನ್ಲೈನ್ ಕ್ಲಾಸಸ್ ಇರುವುದಿಲ್ಲ. ನಿಮಗೆ ಕ್ಲಾಸಸ್ ಯಾವಾಗ ಅಂದರೆ ಶಾಲೆ ಯಾವಾಗ ಓಪನ್ ಆಗುತ್ತೋ ಅವಾಗೆ ಕ್ಲಾಸಸ್ ಇರುತ್ತದೆ. ಸೊ ಯಾರ್ಯಾರು ಎಲ್ ಕೆ ಜಿಯಿಂದ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇದ್ದೀರೋ ಅವರೆಲ್ಲ ಎಂಜಾಯ್ ಮಾಡಿ. ಈ ಚಾನಲಲ್ಲಿ ಡೈಲಿ ಅಪ್ಡೇಟ್ಸ್ ಇರುತ್ತದೆ. ಥ್ಯಾಂಕ್ ಯು.